ಅವಳಿಗಾದ ಅನ್ಯಾಯ ಆಗ್ತದೆ. ಈ ಪ್ರಪಂಚದಲ್ಲಿ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತೀನಿ. ಕಾವೇರಿ ಏನೋ ಮಾರ್ಕೆಟ್ ಅಲ್ಲಿ ಸಿಗೋ ಹಣ್ಣ ಅಷ್ಟು ಅರ್ಜೆಂಟ್ ಇದ್ರೆ ಕಾಣೆ ಆಗಿದ್ದಾಳೆ ಅಂತ ಪೋಸ್ಟರ್ ಅಂಟಿಸಿ. ನನ್ ಮಗ ಕೃಷ್ಣ, ನಾನು ಯಶೋಧ. ನಿಮ್ ಮಕ್ಕಳೆಲ್ಲ ಗೋಪಿಕಾ ಸ್ತ್ರೀರು ದೂರ ಹೇಳಕ್ ಬಂದ್ಬಿಟ್ಟಿದ್ದೀರ. ಒಪ್ಪಕ್ಕಿಲ್ಲ ಅಂದ್ರೆ ಒಪ್ಪಕ್ಕಿಲ್ಲ ಅಷ್ಟೇ. ಹೈಸ್ಕೂಲ್ ತಾವಿಂದನು ಕೇಳ್ತಾವನಿ ಬೇವ್ರ ಬರ್ಸ ಶಿವಾ ಬೇವ್ರ ಬರ್ಸ ಶಿವಾ ಅಂತ. ಯಾವಾ ಸಣ್ಣ ಮಲ ಶ್ರೀ, ನೀ ಹಿಂಗ್ 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 ಮಾಡಕತ್ತಿಯಲ್ಲ, ಇದೇನು ಉಪೇಂದ್ರ ಅವ್ರ ಏ ಪಿಕ್ಚರ್ ಅಲ್ಲ, ಸುಮ್ಕೊಂಡ್ರು ಕುಂತ್ರು ನಿಂತ್ರು ಅವಳದೇ ಜ್ಞಾನ. ಬುಕ್ ತೆಗೆದ್ರು ಮುಚ್ಚಿದ್ರು ಅವಳದೇ ಜ್ಞಾನ. ಓದಾರೆ ನಿಮ್ಮ ಅಪ್ಪನ್ ನೋಡದ್ನಾ ಮಾತಾಡ್ಸಮ್ಮ ಅಂತ ಓದ ಕಣ್ಲ ಅಲ್ಲೂ ಅವಳೆ. ಕಣ್ಣಲ್ಲಿ ಇಷ್ಟೊಂದ್ ಕಾವ್ ಮಾಡಿಕೊಂಡು ಯಾಕ್ಲಾ ಸುಮ್ನಿದ್ದೆ? ಇವತ್ ಅದಕ್ಕೆ ಬಂದಿವನಲ್ಲ ಪುಟ್ಟಲಕ್ಷ್ಮಿ. ನಮ್ ಪುಟ್ಟಲಕ್ಷ್ಮಿ ಲಗ್ನ ಆಗ್ದೇನೆ ಬಿಟ್ಟವಳಲ್ಲ. ಓನರು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಲ್ಯಾಂಡ್ ಆಗವ್ರೆ. ಹಂಗಾದ್ ನೀನು ಮನೆ ಕಾಯೇನೋ? ನಾನ್ ಕಾವೇರಿನ ಪ್ರೀತಿ ಮಾಡ್ತಾವನಿ ಕಣವ. ಇದ್ದಕ್ಕಿದ್ದಾಗೆ ದಿಢೀರ್ ಅಂತ ಬಂದು ನನ್ ಪ್ರೀತಿನ ಒಪ್ಪು ಅಂದ್ರೆ ಹೆಂಗ್ ಹೇಳು? ಈ ಶುಭ ಭೂಮಿ ಮೇಲೆ ಹುಟ್ಟಿರೋದೆ ನಿನ್ನ ಸಂತೋಷವಾಗಿಡೋದು ಕಾವೇರಿ. ಸಿಂಗಾರ ಮಾಡ್ಕೊಂಡು ಮದುವೆ ಹೆಣ್ಣಿನ ತರ ಮಿಂಚ್ತಾ ಇರೋ ನಿನ್ನ ನೋಡ್ತಿದ್ರೆ ನನ್ನ ಮನ್ಸಲ್ಲಿರೋ ಭಾವನೆಗಳಿಗೆ ಬಿಂಕ ಬಂದು ಕುಣಿದಾಡ್ತಾ ಇವೆ ಕಾವೇರಿ. ನಿಮ್ಗೆ ಕನ್ನಡ ಚೆನ್ನಾಗಿ ಓದಕ್ಕೆ ಬರೀಕೆ ಬರುತ್ತೆ ತಾನೆ? ಪಕ್ಕ ಮಂಡ್ಯದ ಅನ್ಕಣ್ರಿ. ಮರ್ತ್ಬಿಟ್ಟವಳೆ ಬೆಂಗಳೂರಲ್ಲಿ ಯಾವ ದುಡ್ಡಿದ ನೋಡ್ಕಂದವಳೆ. ಇವನ್ ನೋಡ್ತೇನೆ ಸನ್ಯಾಸಿ ಹಂಗೆ ಹಿಂಗ್ ಕುಂತವನೆ. ಯಾಕೆ ಕಾವೇರಿ ಈಗ ಮಾಡಿದೆ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ ಕೊಡ್ತಿದೀಯಾ?